अनंत पद्मनाभ स्वामी देवालय रहस्यवेनुगुत्ता केरल तिरुवनंतपुरम अनंत पद्मनाभ स्वामी देवालय विश्व श्रीमंत देवालय देवालय नेलमालिक आरु रहस्य कोणे अवु चिन्न वज्रद आभरण राशि राशिया चिन्न विग्रह देवालय हिंदिन रहस्यवन्न तिळियोण अनंत पद्मनाभ स्वामी देवस्थान विश्व श्रीमंत देवालय करेल्पडुव देवालय केरल राजधानी तिरुवनंतपुरम भगवान विष्णुविन 108 दिव्य स्थळगळल्लि पाल समुद्रदल्लि कमलद कोळद मेले श्रीहरियु विश्रमिसुव रूपवन्न नोडबहुदु नाभियल्लि पद्मविरुवुदरिंद पद्मनाभ एंदु करीतारे केलवु वर्षगळ हिंदे देवालयद नेलमालिकेयल्लि दोरेत चिन्नदिंदागि देवालयवु चर्चेय विषयवागित्तु इदर मौल्य ಕೆಲವು ಲಕ್ಷ ಕೋಟಿ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಇದೀಗ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಜವಾಬ್ದಾರಿಯನ್ನು ತಿರುವಂಕೂರು ರಾಜಮನೆತನಕ್ಕೆ ಮರಳಿ ನೀಡಲಾಗುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಹಾಗಾದ್ರೆ ಈ ದೇವಾಲಯದ ಪುರಾಣಗಳ ಉಲ್ಲೇಖವನ್ನ ತಿಳಿಯೋಣ. ಪುರಾಣಗಳಲ್ಲಿ ಉಲ್ಲೇಖ ಅನೇಕ ದಂತಕಥೆಗಳಲ್ಲಿ ಈ ದೇವಾಲಯದ ಉಲ್ಲೇಖವಿದೆ. ಬಲರಾಮನು ಭಗವಂತನನ್ನ ಆರಾಧಿಸಿದನೆಂದು ಭಾಗವತ ಉಲ್ಲೇಖಿಸುತ್ತೆ. 12 ಆಳ್ವಾರರಲ್ಲಿ ಒಬ್ಬರಾದ ನಮಾಳ್ವಾರ್ ಅವರು ಸ್ವಾಮಿಯ ಕುರಿತು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಕಲಿಯುಗ ಪ್ರಾರಂಭವಾದ ದಿನದಂದು ಈ ದೇವಾಲಯವನ್ನ ನಿರ್ಮಿಸಲಾಗಿದೆ ಎಂದು ಉಲ್ಲೇಖವಿದೆ. ಆದರೆ ಈ ದೇವಾಲಯದ ಇತಿಹಾಸದ ಬಗ್ಗೆ ಯಾವುದೇ ನಿರ್ದಿಷ್ಟ ಮಾಹಿತಿ ಇಲ್ಲ. ದೇವಾಲಯದ ದಾಖಲೆಗಳು ಸಾವಿರಾರು ವರ್ಷಗಳಿಂದ ನಿಯಮಿತವಾಗಿ ಪೂಜೆಯನ್ನ ಪಡೆಯುತ್ತಿದೆ ಎಂದು ತೋರಿಸುತ್ತೆ. ಆದರೆ ಈ ದೇವಾಲಯವನ್ನ 260 ವರ್ಷಗಳ ಹಿಂದೆ ಪುನರ್ ನಿರ್ಮಿಸಲಾಯಿತು. ಈ ದೇವಾಲಯವು ಟ್ರಾವಂಕೂರ್ ರಾಜಮನೆತನದ ಒಡೆತನದಲ್ಲಿ ತಲೆಮಾರುವರೆಗೆ ಇತ್ತು ಎಂದು ಉಲ್ಲೇಖ ಇದೆ. ವಿಷ್ಣುವನ್ನು ಮೂರು ದ್ವಾರಗಳಲ್ಲಿ ದರ್ಶನ ಮಾಡಬೇಕು. ಸ್ವಾಮಿಯ ಮೂಲವಿರಟ್ಟನ್ನು ನಾವು ಬಾಗಿಲಿನಿಂದ ವೀಕ್ಷಿಸಲು ಸಾಧ್ಯವಿಲ್ಲ. ದೊಡ್ಡ ಪ್ರತಿಮೆಯಾಗಿರುವುದರಿಂದ ತಲೆ ಕೈಕಾಲುಗಳನ್ನು ಬೇರೆ ಬೇರೆ ಕೋಣೆಗಳಿಂದ ನೋಡಬೇಕು. ತಿರುವಂಕೂರ್ನ ಮಹಾರಾಜ ರಾಜ ಮಾರ್ತಾಂಡ ವರ್ಮನ ಆಳ್ವಿಕೆಯಲ್ಲಿ ಸಾವಿರಾರು ಸಾಲಗ್ರಾಮಗಳೊಂದಿಗೆ ಸ್ವಾಮಿಯ ವಿಗ್ರಹವನ್ನ ಸ್ಥಾಪಿಸಲಾಯಿತು. ಆ ಅವಧಿಯಲ್ಲಿ 4,000 ಕುಶಲಕರ್ಮಿಗಳು 6,000 ಕಾರ್ಮಿಕರು ಮತ್ತು 100 ಆನೆಗಳು 6 ತಿಂಗಳ ಕಾಲ ಕೆಲಸ ಮಾಡಿ ದೇವಾಲಯದಲ್ಲಿ ಅನೇಕ ಕಲಾಕೃತಿಗಳನ್ನ ಏರ್ಪಾಟು ಮಾಡಿದ್ದಾರೆ. ಪದ್ಮನಾಭ ಸ್ವಾಮಿಯ ರಹಸ್ಯ ಕೋಣೆಗಳು 2011ರಲ್ಲಿ ದೇವಾಲಯದ ಆಡಳಿತ ಮಂಡಳಿಯು ದೇವಾಲಯದ ನೆಲಮಾಲಿಗೆಯಲ್ಲಿ 6 ರಹಸ್ಯ ಕೋಣೆಗಳನ್ನ ಗುರುತಿಸಿತು. ಆ ಕೋಣೆಗಳನ್ನು ತೆರೆಯಲು ಸುಪ್ರೀಂ ಕೋರ್ಟ್ ತೀರ್ಪಿನೊಂದಿಗೆ 5 ಕೋಣೆಗಳನ್ನ ತೆರಳಾಯಿತು. ಪರಿಣಾಮವಾಗಿ ಆ ಕೋಣೆಗಳಲ್ಲಿ ಅಪಾರ ಸಂಪತ್ತು ಕಂಡುಬಂದಿದೆ. ABCD ಮತ್ತು EF ಎಂಬ ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ ಕೊಠಡಿಗಳನ್ನ ಹೆಸರಿಸಲಾಗಿದೆ. ಮೊದಲಿಗೆ ಎಬಿ ಮತ್ತು ಸಿ ಕೊಠಡಿಗಳನ್ನ ತೆರೆಯಲಾಯಿತು. ಅವುಗಳಲ್ಲಿ 20 ದೊಡ್ಡ ಜಗ್ಗಳು, ಚಿನ್ನದ ಹುಡಿಕೆಯುಳ್ಳ ಒಂದು ಜಗ್, ಒಂದು ಚಿನ್ನದ ಪೆನ್ನು, 340 ಚಿನ್ನದ ಕುಂಡಗಳು, 30 ಬೆಳ್ಳಿಯ ದೀಪಗಳು, ಶಿವನ ವಿಗ್ರಹಗಳು ಮತ್ತು ಇತರ ಚಿನ್ನದ ಆಭರಣಗಳು ಹೇರಳವಾಗಿ ಕಂಡುಬಂತು. ಇವುಗಳಲ್ಲದೆ ಒಂದಷ್ಟು ಚಿನ್ನದ ಬಳೆಗಳು, ಉಂಗುರಗಳು ಬರುತ್ತಲೇ ಇದ್ವು. ಲಕ್ಷಾಂತರ ಕೋಟಿ ಸಂಪತ್ತು. ದೇವಸ್ಥಾನದ ಉತ್ತರ ಭಾಗದಲ್ಲಿ ಡಿ ಕೊಠಡಿ ಮತ್ತು ಆಗ್ನೇಯದಲ್ಲಿ ಕೊಠಡಿ ಎಫ್ ತೆರೆಯಲಾಯಿತು. ಈ ಕೊಠಡಿಗಳಲ್ಲಿ ಸಾಕಷ್ಟು ಚಿನ್ನ ಮತ್ತು ವಜ್ರಗಳು ಕಂಡುಬಂತು. ಇವುಗಳ ಮೌಲ್ಯ ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ. ಭೂಗತ ಕಮಾನುಗಳಲ್ಲಿ ಪತ್ತೆಯಾದ ಸಂಪತ್ತಿನಿಂದಾಗಿ ಪದ್ಮನಾಭ ಸ್ವಾಮಿ ದೇವಾಲಯವು ದೇಶದಲ್ಲೇ ಅತ್ಯಂತ ಶ್ರೀಮಂತ ದೇವಾಲಯವಾಗಿದ್ದ ತಿರುಮಲವನ್ನ ಹಿಂದಿಕ್ಕಿದೆ. ದೇವಾಲಯದ 6 ನೆಲಮಾಳಿಗೆಗಳ ಪೈಕಿ 5 ನೆಲಮಾಳಿಗೆಗಳನ್ನು ಈಗಾಗಲೇ ತೆರೆಯಲಾಗಿದೆ. ಪತ್ತೆಯಾದ ಸಂಪತ್ತು ಸುಮಾರು 5 ಲಕ್ಷ ಕೋಟಿಯಷ್ಟಿರಬಹುದು ಎಂದು ಅಂದಾಜಿಸಲಾಗಿದೆ. 6ನೆಯ ಕೊಠಡಿ ನಾಗಬಂಧನ. 5 ಕೊಠಡಿಗಳನ್ನು ತೆರೆಯಲಾಗಿದ್ದರೂ 6ನೆಯ ಕೊಠಡಿಯನ್ನು ಇನ್ನೂ ತೆರೆಯಲಾಗಿಲ್ಲ. ನಾಗಬಂಧನ ಹಾಕಿರುವುದರಿಂದ ತೆರೆಯಲು ಸಾಧ್ಯವಿಲ್ಲ ಎಂದು ಪಂಡಿತರು ತಿಳಿಸುತ್ತಾರೆ. ಆ ಕೊಠಡಿಯು ಈ 5 ಕೊಠಡಿಗಳಿಂದ ದುಪ್ಪಟ್ಟು ಸಂಪತ್ತನ್ನ ಹೊಂದಿದೆ ಎಂದು ಅಂದಾಜಿಸಲಾಗಿದೆ. ಆ ಕೋಣೆಯಲ್ಲಿ ಎಷ್ಟು ಸಂಪತ್ತು ಇದೆ ಎಂಬುದು ಅನಂತನಿಗೆ ಮಾತ್ರ ಗೊತ್ತಿರುವ ರಹಸ್ಯ. ಸ್ವಲ್ಪ ಕಾಲದ ಹಿಂದೆ ದೇವಾಲಯದ ನೆಲಮಾಲಿಕೆಯಲ್ಲಿ ಕಂಡುಬಂದಿರುವ ಅಪಾರ ಸಂಪತ್ತಿನ ಟ್ರಾವಂಕೂರ್ನ ಆಡಳಿತಗಾರರು ಸಂರಕ್ಷಕರಾಗಿ ಇರುತ್ತಿದ್ರು. ಬೆಲೆ ಕಟ್ಟಲಾಗದ ನಿಧಿಯ ರಾಶಿಯನ್ನು ಭಗವಂತನಿಗೆ ಅರ್ಪಿಸಿ ತಲೆತಲಾಂತರಗಳಿಂದ ರಕ್ಷಿಸುತ್ತಾ ಬಂದಿದ್ದಾರೆ.